ಸಣ್ಣ 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 ಮಕ್ಕಳ ಬಗ್ಗೆ ಕೆಲವು ವಿಚಾರವನ್ನು ಕಳೆದ ಕೆಲವು ಸಂಚಿಕೆಯಿಂದ ತಿಳ್ಕೊಳ್ತಾ ಬಂದಿದ್ದೀವಿ. ಇನ್ನು ಅದೇ ಭಾಗವನ್ನು ಮುಂದುವರಿಸೋಣ. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬರ್ತಕ್ಕಂತಹ ಸಮಸ್ಯೆಗಳು ನಾನಾ ರೂಪದಲ್ಲಿ ಇರುತ್ತೆ. ಅದು ಯಾವಾಗ ಏನು ಬರುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಸಣ್ಣದು ಬಂದರೂ ಕೂಡ ಮನೆಯಲ್ಲಿರೋರೆಲ್ಲರಿಗೂ ಕೂಡ ಕೈ ಕಾಲು ಬಿಟ್ಟು ಹೋಗುತ್ತೆ. ಅಷ್ಟು ಎಲ್ಲರೂ ಒದ್ದಾಡುವಂತೆ ಆಗುತ್ತೆ. ಅದು ಗೊತ್ತಾಗೋದು ಕಷ್ಟ. ಸಣ್ಣ ಮಕ್ಕಳಿಗೆ ಏನು ಬಂದಿದೆ ಅಂತ ಗೊತ್ತಾಗೋದೇ ಕೂಡ ಕೆಲವೊಮ್ಮೆ ತುಂಬ ಕಷ್ಟವಾಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಸಮಸ್ಯೆಗಳು ಬಂದಾಗ ಆಗಾಗಲೇ ಪರಿಹಾರ ಮಾಡ್ಕೊಳ್ಳೋದು ತುಂಬ ಕ್ಷೇಮ. ಆ ನಿಟ್ಟಿನಲ್ಲಿ ಸಣ್ಣ ಮಕ್ಕಳಿಗೆ ಜ್ವರ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಸಣ್ಣ ಮಕ್ಕಳಿಗೆ ಜ್ವರ ಯಾಕೆ ಬರುತ್ತೆ ಅಂತಂದರೆ ಆಹಾರದಲ್ಲಿ ವ್ಯತ್ಯಾಸ ಆಗಬಹುದು. ಸಾಧಾರಣವಾಗಿ ಹಾಲು ಕುಡಿತಕ್ಕಂತಹ ಮಕ್ಕಳಿಗೆ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಆದರೆ ಮಕ್ಕಳು ಆ ಕಡೆ ಈ ಕಡೆ ಸ್ವಲ್ಪ ಕೂತು ಮಲಗಿದ ಜಾಗದಿಂದ ಬೋರ್ಲಾಗಿ ಮುಂದಕ್ಕೆ ಹೋಗುವಾಗ ಈ ಥರ ಎಲ್ಲ ಮಾಡುವಾಗ ಎಲ್ಲಂದ್ರಲ್ಲಿ ಮುಟ್ಟಿದ ಕೈಯನ್ನು ತೆಗೆದು ಬಾಯಿಗೆ ಇಟ್ಕೊಳ್ತಾ ಇರ್ತಾರೆ. ಹೀಗೆ ಬಾಯಿ ಮತ್ತು ಸಿಕ್ಕಿದ ಯಾವುದೇ ಪದಾರ್ಥಗಳು ಸಿಕ್ಕಿದ್ರೂ ಕೂಡ ಮಕ್ಕಳು ಮೊದಲು ಅದನ್ನು ತೆಗೆದು ಬಾಯಿಗೆ ಇಟ್ಕೊಳ್ಳುವಂತಹ ಅಭ್ಯಾಸ ಎಲ್ಲ ಮಕ್ಕಳಲ್ಲಿ ಕೂಡ ಇರತಕ್ಕಂಥದ್ದು. ಅದಕ್ಕೆ ಇದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನೂ ಗೊತ್ತಿರೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಬೇಗ ಏನಾದರೂ ಕೂಡ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ ಲಕ್ಷಣಗಳು ಇರುತ್ತೆ. ಇದರ ಜೊತೆಗೆ ಯಾವುದಾದರೂ ಕಾಲದ ಬದಲಾವಣೆ ಇದ್ದಾಗ, ಅಂದರೆ ಚಳಿಗಾಲದಿಂದ ಬೇಸಿಗೆ ಕಾಲ, ಬೇಸಿಗೆ ಕಾಲದಿಂದ ಮಳೆಗಾಲ, ಈ ರೀತಿ ಋತುಗಳ ಬದಲಾವಣೆ ಆದಾಗ ಕೂಡ ಮಕ್ಕಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಲಕ್ಷಣಗಳು ಇರುತ್ತೆ. ಈ ರೀತಿಯೆಲ್ಲ ಇದ್ದಾಗ ಮಕ್ಕಳಿಗೆ ಅಕಸ್ಮಾತ್ ಸ್ವಲ್ಪ ಜ್ವರ ಏನಾದರೂ ಬರ್ತಾ ಇದೆ ಅಂತ ಗೊತ್ತಾದರೆ, ಅಂದರೆ ಜ್ವರ ಬರ್ತಾ ಇದೆ ಎನ್ನುವಾಗಲೇ ಸ್ವಲ್ಪ ಮೈ ಬೆಚ್ಚಿಗಿರ್ತಕ್ಕಂಥದ್ದು, ಕಣ್ಣುಗಳೆಲ್ಲ ಸ್ವಲ್ಪ ಕೆಂಪಾಗುವಂಥದ್ದು, ಮತ್ತು ಸ್ವಲ್ಪ ಮಕ್ಕಳು ಒಂದು ರೀತಿ ಇರುಸು ಮುರುಸಿನಿಂದ ಒದ್ದಾಡುವಂಥದ್ದು, ಅಳೋದಕ್ಕೆ ಜಾಸ್ತಿ ಶುರು ಮಾಡುವಂಥದ್ದು, ಈ ಎಲ್ಲ ಲಕ್ಷಣಗಳು ಗೊತ್ತಾದ ತಕ್ಷಣವೇ ನಾವು ಚಿಕಿತ್ಸೆಯನ್ನು ಮಾಡಿದ್ದೆ ಆದರೆ ಅದು ವಿಕೋಪಕ್ಕೆ ಹೋಗೋದಿಲ್ಲ. ಆ ನಿಟ್ಟಿನಲ್ಲಿ ಏನು ಮಾಡಬೇಕಂದ್ರೆ ಗೋರೋಜನ ಅಂತ ಸಿಕ್ಕತ್ತೆ ನಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ. ಸಣ್ಣ ಮಕ್ಕಳಿರ್ತಕ್ಕಂತಹ ಮನೆಯಲ್ಲಿ ಈ ಕೆಲವೊಂದು ಪದಾರ್ಥಗಳನ್ನು ಇಟ್ಕೊಂಡಿರೋದು ತುಂಬ ಕ್ಷೇಮ. ಭಜೆ ಇರ್ಬೋದು, ಈ ಗೋರೋಜನ ಇರ್ಬೋದು, ಅಳಲೆಕಾಯಿ, ಇಂತಹ ಪದಾರ್ಥಗಳನ್ನೆಲ್ಲ ಮನೆಯಲ್ಲಿ ಇಟ್ಕೊಂಡಿರೋದು ಯಾವಾಗಲೂ ಕೂಡ ಒಳ್ಳೆಯದು. ಈ ಗೋರೋಜನವನ್ನು ಮತ್ತು ಅತಿ ಮಧುರ ಇದು ಎರಡನ್ನೂ ಕೂಡ ಎರಡರದ್ದು ಒಂದು ತುಂಡು ಮನೆಯಲ್ಲಿದ್ದರೆ ಒಂದು ಎರಡೆರಡು ಮೂರು ಮೂರು ಸುತ್ತಿನಷ್ಟು ಸಾಣೆಕಲ್ ಮೇಲೆ ತೇಯ್ದುಬಿಟ್ಟು ಅದರ ಗಂಧಕ್ಕೆ ಒಂದು ಚೂರು ಜೇನುತುಪ್ಪದ ಮಿಶ್ರಣವನ್ನು ಮಾಡಿ ಮಗುವಿಗೆ ನೆಕ್ಕಿಸ್ತಾ ಬಂದಿದ್ದೆ ಆದರೆ ಜ್ವರ ಬಹಳ ಬೇಗ ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಅವಕಾಶ ಆಗುತ್ತೆ. ಅಂದರೆ ಒಂದು ಎರಡು ಮೂರು ಬಾರಿ ಇದನ್ನು ಕೊಡಬೇಕಾಗತ್ತೆ. ಕೊಡ್ತಾ ಬಂದಿದ್ದೆ ಆದರೆ ಜ್ವರ ಬಹಳ ಬೇಗ ಕಡಿಮೆ ಆಗುತ್ತೆ. ಇನ್ನು ಕೆಲವೊಮ್ಮೆ ಜ್ವರ ಕಮ್ಮಿ ಆಗಲಿಲ್ಲ ಅಥವಾ ನಮಗೆ ಗೋರೋಜನ ಈ ರೀತಿಯ ಪದಾರ್ಥಗಳು ಸಿಕ್ಕಲಿಲ್ಲ ಅಂತ ಅಂದಾಗ ಏನು ಮಾಡೋದು, ಕೇವಲ ಹಿಪ್ಪಲಿಯನ್ನು ಮತ್ತು ಕಾಳುಮೆಣಸು, ಕಾಳುಮೆಣಸು ಒಂದು ಕಾಳು ತೆಗೆದುಕೊಂಡ್ರೆ ಒಂದು ನಾಲ್ಕೈದು ಬಾರಿ ತೇಯಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಅದರ ಜೊತೆಗೆ ಹಿಪ್ಪಲಿಯ ಒಂದು ತುಣುಕನ್ನು ಕೂಡ ಒಂದು ನಾಲ್ಕೈದು ಬಾರಿ ತೇಯ್ದು ಎರಡರ ಗಂಧವನ್ನು ಸ್ವಲ್ಪ ಜೇನುತುಪ್ಪದ ಮಿಶ್ರಣದ ಜೊತೆಯಲ್ಲಿ, ಅಥವಾ ಕೆಲವರಿಗೆ ಜೇನುತುಪ್ಪ ಶುದ್ಧವಾಗಿರ್ತಕ್ಕಂಥದ್ದು ಸಿಕ್ಕಲಿಲ್ಲ ಅಂತಂದಾಗ ಕಲ್ಲು ಸಕ್ಕರೆಯನ್ನೇ ನಾಲ್ಕೈದು ಬಾರಿ ತೇಯ್ದು ಅದರ ಜೊತೆಯಲ್ಲಿ ಸೇರಿಸಿ ಕೊಡ್ತಾ ಬಂದಿದ್ದೆ ಆದರೆ ನೋಡಿ, ಜ್ವರ ಕಡಿಮೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಈ ಮಕ್ಕಳಲ್ಲಿ ಬರ್ತಕ್ಕಂತಹ ಜ್ವರಕ್ಕೆ ತುಳಸಿ ರಾಮಬಾಣ. ತುಳಸಿ ನೆಗಡಿ ಇರಲಿ, ಕೆಮ್ಮಿರಲಿ, ಅಥವಾ ಈ ರೀತಿ ಜ್ವರ ಇರಲಿ, ಇದೆಲ್ಲಕ್ಕೂ ಕೂಡ ತುಳಸಿಯ ರಸ ಮತ್ತು ಕೆಂಪು ಕಲ್ಲು ಸಕ್ಕರೆ ಎರಡನ್ನು ಆ ರಸದಲ್ಲಿಯೇ ಕೆಂಪು ಕಲ್ಲು ಸಕ್ಕರೆಯನ್ನು ತೆಗೆದುಬಿಟ್ಟು ಅದನ್ನು ಕೊಡೋದ್ರಿಂದನೂ ಕೂಡ ಜ್ವರದ ಒಂದು ಪ್ರಭಾವ ಕಡಿಮೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಇದೆಲ್ಲದರ ಜೊತೆಗೆ ಇನ್ನೂ ನಾನಾ ರೀತಿಯಲ್ಲಿ ಮಕ್ಕಳಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ. ಅಜೀರ್ಣ ಆದಾಗ, ವಿಪರೀತವಾಗಿ ಹೊಟ್ಟೆ ನೋವು ಬಂದಾಗ, ಅಥವಾ ಕೆಲವು ಮಕ್ಕಳಲ್ಲಿ ಕ್ಯಾಲ್ಶಿಯಂನ ಕೊರತೆ ಕಂಡು ಬಂದಾಗ, ಬೆಳವಣಿಗೆಯಲ್ಲಿ ಕುಂಠಿತವಾಗಿದ್ದಾಗ, ಕೈಕಾಲುಗಳು ಮೂಳೆಗಳು ಹೆಚ್ಚಾಗಿ ಬಲ ಇಲ್ಲದಂತೆ ಇದ್ದಾಗ, ಈ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದೇ ಒಂದು ಮದ್ದನ್ನು ಮಾಡಿಟ್ಕೊಳ್ಬೋದು. ಅದು ಹೇಗೆ ಮಾಡೋದು ಹೇಳ್ತೀನಿ, ಸರಿಯಾಗಿ ಗುರುತು ಹಾಕ್ಕೊಳ್ಳಿ. ಸಣ್ಣ ಮಕ್ಕಳಿಗೆ ಅಂತಲ್ಲ, ಈ ಬೇರೆ ಮಕ್ಕಳಿಗೂ ಕೂಡ ಅದನ್ನು, ಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳಿಗೆ ಸಹ
ಕೊಡಬಹುದಾಗಿದೆ, ಎಲ್ಲರೂ ಸೇವನೆಯನ್ನು ಮಾಡಬಹುದಾಗಿದೆ. ಇದಕ್ಕೇನು ಮಾಡಬೇಕಂದ್ರೆ, ಈ ಸುಣ್ಣದ ಕಲ್ಲು ಸಿಕ್ಕತ್ತೆ, ಒಂದು ಸ್ವಲ್ಪ ಸುಣ್ಣದ ಕಲ್ಲನ್ನು ತನ್ನಿ. ತಂದುಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮೊದಲು ಒಂದು ಎರಡು ಬಾರಿ ನೀರು ಹಾಕಿ ಚೆಲ್ಲಿಬಿಡಬೇಕು. ಅದರ ಮೇಲಿರ್ತಕ್ಕಂತಹ ಧೂಳು ಕಸ ಎಲ್ಲವೂ ಕೂಡ ನೀರಿನಲ್ಲಿ ಆಚೆಗೆ ಹೋಗುತ್ತೆ. ಆಮೇಲೆ ಶುದ್ಧವಾಗಿರುವಂತಹ ನೀರನ್ನು ಹಾಕಿ ಮುಚ್ಚಿಡಬೇಕು. ಅದನ್ನು ಒಂದು ಎರಡು ದಿವಸಗಳ ಕಾಲ ಸುಣ್ಣದ ಕಲ್ಲಲ್ಲಿ ನೀರನ್ನು ಹಾಗೆ ಹಾಕಿ ಮುಚ್ಚಿಟ್ಬಿಡಿ. ಎರಡು ದಿವಸದ ನಂತರದಲ್ಲಿ ಮೇಲುಗಡೆ ಬಹಳ ಬರೀ ತಿಳಿಯಾಗಿ ಬಂದಿರುವಂತಹ ನೀರಿರುತ್ತೆ, ಆ ನೀರನ್ನು ಮಾತ್ರ ಬಗ್ಗಿಸ್ಕೊಳ್ಳಿ. ಆ ಬಗ್ಗಿಸಿಕೊಂಡು ಆ ನೀರನ್ನು ತೆಗೆದಿಟ್ಕೊಳ್ಳಿ. ಆ ನೀರಿಗೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಜಜ್ಜಿ ಪುಡಿ ಮಾಡಿ ಅದಕ್ಕೆ ಹಾಕಿ ಒಲೆಯ ಮೇಲಿಟ್ಟು ಪಾಕದ ರೀತಿಯಲ್ಲಿ ಮಾಡಿ ತೆಗೆದಿಟ್ಕೊಳ್ಳಿ. ಈ ಒಂದು ಸುಣ್ಣದ ತಿಳಿ ನೀರಿನಲ್ಲಿ ಮಾಡಿರ್ತಕ್ಕಂತಹ ಸಕ್ಕರೆಯ ಪಾಕ, ಇದನ್ನು ಸರಿಯಾಗಿ ಶುದ್ಧವಾಗಿರುವಂತಹ ಗಾಜಿನ ಶೀಶೆಗೆ ಇದನ್ನು ವರ್ಗಾಯಿಸ್ಕೊಳ್ಳಿ, ಶೋಧಿಸಿಕೊಂಡು ತೆಗೆದಿಟ್ಕೊಳ್ಳಿ. ಈ ಒಂದು ಈ ಸಕ್ಕರೆಯ ಬೆರೆತಿರ್ತಕ್ಕಂತಹ ಸುಣ್ಣದ ತಿಳಿ ನೀರನ್ನು ಒಂದೇ ಒಂದು ಚಮಚದಷ್ಟು ದೊಡ್ಡ ಮಕ್ಕಳಿಗಾದರೆ, ಸಣ್ಣ ಮಕ್ಕಳಿಗಾದರೆ ಅರ್ಧ ಚಮಚದಷ್ಟು, ತುಂಬ ಎಳೆಯ ಮಕ್ಕಳಿಗಾದರೆ ಕಾಲು ಚಮಚದಷ್ಟು ಈ ಒಂದು ನೀರನ್ನು ತೆಗೆದುಕೊಂಡು ಸ್ವಲ್ಪ ಹಾಲಿಗೆ ಮಿಶ್ರ ಮಾಡಿ ಕುಡಿಸ್ತಾ ಬನ್ನಿ. ನೋಡಿ, ಪ್ರತಿಯೊ ಮಕ್ಕಳಿಗೂ ಕೂಡ ಕೊಡಬಹುದಾಗಿದೆ. ಅದರಲ್ಲಿ ಕೂಡ ಈ ಅಜೀರ್ಣದಿಂದ ಅಥವಾ ವಾಂತಿಯಿಂದ ಬಳಲ್ತಾ ಇರತಕ್ಕಂಥವ್ರು ಅಥವಾ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಬಳಲ್ತಾ ಇರತಕ್ಕಂತಹ ಮಕ್ಕಳು ಯಾರು ಬೇಕಾದರೂ ಸೇವನೆಯನ್ನು ಮಾಡಬಹುದಾಗಿದೆ. ಇದನ್ನು ಸೇವನೆಯನ್ನು ಮಾಡೋದ್ರಿಂದ ವಾಂತಿಯಾಗುವಿಕೆ ನಿಲ್ಲತ್ತೆ, ಅಜೀರ್ಣವೂ ಸರಿ ಹೋಗುತ್ತೆ, ಬೇರೆ ರೀತಿಯ ಸಮಸ್ಯೆಗಳು ಕೂಡ ಸಹಾಯವಾಗುತ್ತೆ. ಒಳ್ಳೆಯ ಟಾನಿಕ್ ರೀತಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಒಂದು ದಿವಸ ಒಂದು 10 ನಿಮಿಷ ಸಮಯವನ್ನು ವ್ಯಯ ಮಾಡಿ ಮಾಡಿಟ್ಕೊಂಡಿದ್ದೆ ಆದರೆ ನೋಡಿ, ಮಕ್ಕಳಿಗೆ ಸಾಕಷ್ಟು ರೀತಿಯಲ್ಲಿ ಸಹಾಯಕವಾಗುತ್ತೆ. ಇದನ್ನು ಯಾರು ಬೇಕಾದರೂ ಉಪಯೋಗಿಸ್ಕೊಳ್ಬಹುದು. ಅಥವಾ ವಯಸ್ಸಾಗ್ತಾ ಆಗ್ತಾ ಹೆಂಗಸರಿಗೆ ಮೆನೋಪಾಸ್ ಸ್ಟೇಜ್ ಕಳೆದ ಮೇಲೆ ಬರ್ತಕ್ಕಂತಹ ಈ ಮೂಳೆಗಳಲ್ಲಿ ಊತ ಉಂಟಾಗುವಂಥದ್ದು, ಉರಿ ಉಂಟಾಗುವಂಥದ್ದು, ನೋವು ಉಂಟಾಗುವಂಥದ್ದು, ಈ ರೀತಿ ಸಮಸ್ಯೆಗಳಿದ್ದಾಗ ಕೂಡ ಇದನ್ನೇ ಮಾಡಿಟ್ಕೊಂಡು ಉಪಯೋಗಿಸ್ಕೊಳ್ಬಹುದಾಗಿದೆ. ಇದು ಎಲ್ಲರಿಗೂ ಕೂಡ ಉಪಯುಕ್ತವಾಗ್ತಕ್ಕಂಥದ್ದು. ಹಾಗಾಗಿ ಯಾರು ಬೇಕಾದರೂ ಸರಿ ಮನೆಯಲ್ಲಿ ಮಾಡಿಟ್ಕೊಂಡಿದ್ದರೆ, ಪ್ರತಿನಿತ್ಯದಲ್ಲಿ ಕೇವಲ ಒಂದು ಚಮಚದಷ್ಟು ಸೇವನೆ ಮಾಡ್ತಾ ಬಂದರೆ ಅವರಿಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ನಿವಾರಣೆ ಆಗುತ್ತೆ, ಅನೇಕ ರೀತಿಯ ಮೂಳೆಯ ಸಮಸ್ಯೆಗಳು ಕೂಡ ಪರಿಹಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಒಂದು ಮಗುವಿನ ವಿಚಾರಕ್ಕೆ ನಾವು ಶುರು ಮಾಡಿದ್ವಿ, ನೋಡಿ ಎಲ್ಲರಿಗೂ ಅನುಕೂಲವಾಗುವಂತಹ ಒಂದು ಪರಿಹಾರ ಇದು. ಇದರ ಜೊತೆಗೆ ಸಣ್ಣ ಮಕ್ಕಳಲ್ಲಿ ಬರ್ತಕ್ಕಂತಹ ಹೊಟ್ಟೆ ಉಬ್ಬರ ಇಂತಹ ಸಮಸ್ಯೆ ಇದ್ದಾಗ ತುಳಸಿಯ ರಸದಲ್ಲಿ ಒಣಶುಂಠಿಯನ್ನು ಚೆನ್ನಾಗಿ ತೇಯ್ದು ಅದನ್ನು ಸೇವನೆ ಮಾಡೋದಕ್ಕೆ ಮಕ್ಕಳಿಗೆ ಕೊಡ್ತಾ ಬಂದಿದ್ದೆ. ಆದರೆ ಹೊಟ್ಟೆ ಉಬ್ಬರ ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಇದೆಲ್ಲವನ್ನು ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಮ್ಮ, ಮಕ್ಕಳಲ್ಲಿ ಕಂಡುಬರುವಂಥ ಕ್ಯಾಲ್ಶಿಯಂ ಕೊರತೆಗೆ ಆಯುರ್ವೇದದಲ್ಲಿರುವ ಪರಿಹಾರಗಳನ್ನು ತಿಳಿಸ್ಕೊಡಿ ಅಮ್ಮ. ಹೊಟ್ಟೆ ಉಬ್ಬರ ಬಂದಿದೆ ಅಂತಂದಾಗ ವಾಯುವಿಳಂಗ ಅಂತ ಸಿಕ್ಕತ್ತೆ. ಈ ವಾಯುವಿಳಂಗ ಸಣ್ಣಗೆ ಕರಿಕಾಳು ಮೆಣಸಿದ್ದ ಹಾಗೆ ಇರುತ್ತೆ, ನಯವಾಗಿರುತ್ತೆ, ಸಣ್ಣ ಸಣ್ಣದಾಗಿರುತ್ತೆ. ಈ ವಾಯುವಿಳಂಗವನ್ನು ತಂದಿಟ್ಕೊಂಡು ನುಣ್ಣಗೆ ಪುಡಿ ಮಾಡಿಟ್ಕೊಂಡ್ರೂ ಪರವಾಗಿಲ್ಲ. ತುಂಬ ಸಣ್ಣ ಮಕ್ಕಳಾದರೆ ಅದನ್ನು ಬರೀ ಹಾಲಿನಲ್ಲಿ ತೇಯ್ದು ಅದನ್ನೇ ಮಕ್ಕಳಿಗೆ ನೆಕ್ಕಿಸ್ತಾ ಬಂದರೂ ಕೂಡ ಹೊಟ್ಟೆ ಉಬ್ಬರವೂ ಕಡಿಮೆ ಆಗುತ್ತೆ, ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಮಕ್ಕಳಿಗೆ ಚೆನ್ನಾಗಿ ಹಸಿವಾಗುತ್ತೆ. ಕೆಲವೊಮ್ಮೆ ಆಹಾರದ ಒಂದು ಕೊಡುವಂತಹ ಸಮಯ ವ್ಯತ್ಯಾಸವಾದಾಗ ಅಥವಾ ಆಹಾರದಲ್ಲಿ ಬದಲಾವಣೆ ಆದಾಗ ಈ ಹೊಟ್ಟೆಯಲ್ಲಿ ವಾಯು ಶೇಖರಣೆ ಆಗುತ್ತೆ. ಹೇಗೆ ದೊಡ್ಡವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ, ಅದೇ ರೀತಿ ಸಣ್ಣ ಮಕ್ಕಳಿಗೆ ಕೂಡ ಕೆಲವೊಮ್ಮೆ ಬರುವ ಅವಕಾಶ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ವಾಯುವಿಳಂಗವನ್ನು ತೇಯ್ದು ಕೊಡೋದ್ರಿಂದ ಆ ವಾಯು ಎಲ್ಲವೂ ಕೂಡ ಹೊರಕ್ಕೆ ಹೋಗೋದಕ್ಕೆ ಸಹಾಯ ಆಗುತ್ತೆ, ಮಗುವಿಗೆ ಹೊಟ್ಟೆ ನೋವಿನಿಂದ ಉಪಶಮನ ಸಿಕ್ಕತ್ತೆ, ನೆಮ್ಮದಿಯಾಗಿ ಇರೋದಕ್ಕೆ ಅವಕಾಶ ಆಗುತ್ತೆ. ಯಾವಾಗ ಇವೆಲ್ಲ ನಮಗೆ ಗೊತ್ತಾಗತ್ತೆ, ಇದನ್ನು ಮಾಡಬೇಕು ಅಂತ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಮಗು ಅಳ್ತಾ ಇದೆ ಅಂತಂದಾಗ ಹೊಟ್ಟೆಯನ್ನು ಸ್ವಲ್ಪ ಮುಟ್ಟಿ ನೋಡಿ. ಮುಟ್ಟಿ ನೋಡಿದಾಗ ಮೆದುವಾಗಿದೆಯಾ ಗಟ್ಟಿಯಾಗಿದೆಯಾ ಅಂತ ನೀವೇ ಪರಿಶೀಲನೆ ಮಾಡಿಕೊಳ್ಳಿ. ಗಟ್ಟಿಯಾಗಿದ್ದೇ ಆದರೆ ಮಗುವಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅನ್ನೋದು ಅರ್ಥವಾಗುತ್ತೆ. ಆವಾಗ ಈ ರೀತಿಯ ಸಣ್ಣ ಸಣ್ಣ ಚಿಕಿತ್ಸೆಗಳನ್ನು ಮಾಡಿಕೊಂಡು ಅಲ್ಲಿಯೇ ಸರಿಪಡಿಸ್ಕೊಳ್ಬಹುದಾಗಿದೆ.
ಇನ್ನು ಈ ಜ್ವರ ಬರುತ್ತಲ್ಲ, ಕೆಲವು ಮಕ್ಕಳಿಗೆ ಜ್ವರ ಯಾಕೆ ಬರುತ್ತೆ ಅಂದರೆ ಅತಿಯಾದ ಉಷ್ಣಾಂಶದಿಂದ ಕೂಡ ಬರುವಂಥದ್ದಿರುತ್ತೆ. ಅದನ್ನು ಸುಲಭವಾಗಿ ಹೇಗೆ ಪರಿಹರಿಸ್ಕೊಳ್ಬಹುದು ಅಂದರೆ ಬೆಣ್ಣೆ ಕಾಯಿಸಿದ ತುಪ್ಪ, ತುಪ್ಪ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಒಂದು ಸೌಟಿಗೆ ಒಂದು ಚಮಚ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಬೆಚ್ಚಿಗೆ ಇರುವಂತೆಯೇ ನೆತ್ತಿಗೆ ಹಾಕಿ ಚೆನ್ನಾಗಿ ತುಪ್ಪವನ್ನು ಉಜ್ಜಿಬಿಡಬೇಕು, ಹಗುರವಾಗಿ ಮಾಡಬೇಕು ಸಣ್ಣ ಮಕ್ಕಳು. ಅದರಿಂದ ಆ ರೀತಿ ಮಾಡಿ ಬಿಟ್ಟುಬಿಡಿ. ಮಾರನೆಯ ದಿವಸ ತಲೆಗೆ ಸ್ನಾನವನ್ನು ಮಾಡಿಸಿ ಸ್ವಚ್ಛವನ್ನು ಮಾಡಿಕೊಳ್ಳಿ. ಈ ರೀತಿ ಮಾಡೋದರಿಂದ ಜ್ವರವೂ ಕಡಿಮೆ ಆಗುತ್ತೆ, ಅದರಿಂದ ಬಂದಿರತಕ್ಕಂತಹ ತಲೆನೋವು ಅಥವಾ ಮೈಕೈ ನೋವು ಇವೆಲ್ಲ ದೊಡ್ಡವ್ರಿಗಾದರೆ ಗೊತ್ತಾಗುತ್ತೆ. ಜ್ವರ ಬಂದ ತಕ್ಷಣ ಮೈಕೈ ನೋವು ಬಂದಿರುತ್ತೆ, ಅಥವಾ ಮೈಕೈ ನೋವು ಬರ್ತಾ ಇದೆ ಅಂದರೆ ನಮ್ಗೆ ಇನ್ನೇನು ಜ್ವರ ಬರುತ್ತಪ್ಪ ಅನ್ನೋದು ಗೊತ್ತಾಗುತ್ತೆ. ಆದರೆ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ, ಹಾಗಾಗಿ ನಾವೇ ತಿಳ್ಕೊಂಡು ಇದನ್ನು ಮಾಡಬೇಕಾಗತ್ತೆ. ಹೀಗೆ ಮಾಡೋದ್ರಿಂದನೂ ಕೂಡ ನೋಡಿ, ಜ್ವರ ಮತ್ತು ಮೈಕೈ ನೋವು ಎರಡೂ ಕೂಡ ಕಡಿಮೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಅದೇ ಬಿಸಿ ಬಿಸಿಯಾದ ತುಪ್ಪವನ್ನು ಮೈಗೆಲ್ಲ ಚೆನ್ನಾಗಿ ಹಚ್ಚಿ ಸ್ನಾನವನ್ನು ಮಾಡಿಸೋದ್ರಿಂದ ಕೂಡ ಮೈಕೈ ನೋವು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನು ಕಹಿ ಜೀರಿಗೆ ಅಂತ ಸಿಕ್ಕತ್ತೆ. ಈ ಕಹಿ ಜೀರಿಗೆಯನ್ನು ನೀವು ತಂದು ಅದರಲ್ಲಿ ಒಂದು ಕಷಾಯವನ್ನು ಮಾಡಿ ಮಗುವಿಗೆ ಒಂದು ಅರ್ಧ ಚಮಚದಷ್ಟು ಕುಡಿಸಿದರೂ ಕೂಡ ಜ್ವರ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಬೇರೆ ಯಾರಿಗಾದರೂ ಕೂಡ ಮನೆಯಲ್ಲಿ ಜ್ವರ ಬಂದಾಗೂ ಕೂಡ ಇದೇ ಚಿಕಿತ್ಸೆಯನ್ನು ಮಾಡಿಕೊಳ್ಬಹುದಾಗಿದೆ. ಈ ಜೀರಿಗೆಯನ್ನು ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಬೆರೆಸ್ಕೊಂಡು ಅದನ್ನು ಸೇವನೆಯನ್ನು ಮಾಡೋದರಿಂದ ಕೇವಲ ಜ್ವರವಷ್ಟೇ ಕಡಿಮೆ ಆಗೋದಲ್ಲ, ಅದರಿಂದ ಬೇರೆ ಬೇರೆ ರೀತಿಯಲ್ಲಿ ಕೂಡ ಸಹಾಯವಾಗುತ್ತೆ. ಅದು ಲಿವರನ್ನು ಕೂಡ ಚೆನ್ನಾಗಿ ರಕ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಎಷ್ಟೋ ಮಕ್ಕಳಿಗೆ ಹಸಿವಾಗೋದಿಲ್ಲ, ಅಂತಹ ಮಕ್ಕಳು ಕೂಡ ಇದನ್ನು ಬಳಕೆಯನ್ನು ಮಾಡಬಹುದಾಗಿದೆ. ಚೆನ್ನಾಗಿ ಹಸಿವಾಗೋದಕ್ಕೆ ಕೂಡ ಸಹಾಯಕವಾಗುತ್ತೆ. ಮತ್ತು ಹೊಟ್ಟೆಯಲ್ಲಿ ನೋವಿದ್ದರೂ ಕೂಡ ಇದೇ ಜೀರಿಗೆಯ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಕಹಿ ಜೀರಿಗೆ ಮನೆಯಲ್ಲಿ ತಂದಿಟ್ಕೊಂಡಿದ್ದರೆ, ಮಕ್ಕಳಿರ್ತಕ್ಕಂತಹ ಮನೆಯಲ್ಲಿ ಇದ್ದರೆ ಯಾವಾಗಲೇ ಜ್ವರ ಬಂದಿದೆ ಅಂತ ಗೊತ್ತಾದ ತಕ್ಷಣದಲ್ಲಿ ಇದನ್ನು ಮಾಡಿ ಕೊಡೋದರಿಂದ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಜ್ವರ ಬಂತು ಅಥವಾ ನೆಗಡಿ ಬಂತು, ಕೆಮ್ಮು ಬಂತು, ಹೊಟ್ಟೆ ನೋವು ಬಂತು, ಯಾವುದಕ್ಕೂ ಬಂದ ತಕ್ಷಣ ಓಡಿ 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 ದಿನನಿತ್ಯದಲ್ಲಿ ಡಾಕ್ಟ್ರ್ ಬಳಿಗೆ ಓಡೋಗೋದಕ್ಕಿಂತ ಮೊದಲು ಈ ಎಲ್ಲ ಸಣ್ಣ ಪುಟ್ಟ ಚಿಕಿತ್ಸೆಯನ್ನು ಮನೆಯಲ್ಲಿ ಮಾಡಿಕೊಳ್ಳಿ. ಕೆಲವೊಮ್ಮೆ ಇದಕ್ಕೆ ಯಾವುದೇ ರೀತಿ ಸ್ಪಂದಿಸದೇ ಇದ್ದಾಗ ನೀವು ತಕ್ಷಣದಲ್ಲಿ ವೈದ್ಯರಿಗೆ ಹೋಗೋದು ತಪ್ಪಿಲ್ಲ. ಆದರೆ ಮೊದಲು ಇದನ್ನೆಲ್ಲ ಪ್ರಯತ್ನ ಮಾಡಿ ಒಂದೆರಡು ಬಾರಿ ಮಾಡುವಾಗಲೇ ಎಷ್ಟೋ ಬಾರಿ ಮಕ್ಕಳಿಗೆ ಇವೆಲ್ಲವೂ ಕೂಡ ಸರಿ ಹೋಗುತ್ತೆ. ಅಷ್ಟು ಮಾಡಿಕೊಳ್ಳೋದ್ರಿಂದ ಮಕ್ಕಳು ನಗ್ನಾಗ್ತಾ ಇರೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.